ಹಲೋ ನಮಸ್ತೆ ನಾನು ರಾಧಾ ಹಿರೇಗೌಡರ್ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸುಸಜ್ಜಿತ ಆಸ್ಪತ್ರೆ ಇಲ್ಲ ಅನ್ನೋ ಹೋರಾಟ ಇವತ್ತು ನಿನ್ನೆಯದಲ್ಲ ತಮ್ಗೆಲ್ರಿಗೂ ಗೊತ್ತಿದೆ ಅದರಲ್ಲೂ ಕೂಡ ಈ ಹಿಂದೆನೆ ಮೂರು ವರ್ಷಗಳ ಹಿಂದಿನಿಂದಲೇ ಟ್ವಿಟರ್ ಅಭಿಯಾನ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೇ ಬೇಕು ಅನ್ನುವಂತಹ ಅಭಿಯಾನ ತುಂಬಾ ದೊಡ್ಡ ಲೆವೆಲ್ಗೆ ಸದ್ದಾಗಿತ್ತು ಅದಾದ ಮೇಲೆ ಆಗಿದ್ದಂತಹ ಸಿದ್ದರಾಮಯ್ಯವರಾಗಿರ್ಬಹುದು ಕುಮಾರಸ್ವಾಮಿಯವರಾಗಿರ್ಬಹುದು ನನ್ನ ಬೆಂಬಲ ಇದೆ ಹೌದು ಆ ಜಿಲ್ಲೆಗೆ ಒಂದು ಆಸ್ಪತ್ರೆ ಬೇಕು ಅಂತ ಭರವಸೆ ಆಶ್ವಾಸನೆಯನ್ನು ಕೊಟ್ಟರು ಆದರೆ ಇಲ್ಲಿಯವರೆಗೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಮೊನ್ನೆ ತಾನೇ ಶಿರೂರು ಟೋಲ್ ನಾಕಾದಲ್ಲಿ ದೊಡ್ಡ ಅಪಘಾತ ಆದ ಮೇಲೆ ಇಡೀ ಜಿಲ್ಲೆಯ ಜನ ಎಚ್ಚೆತ್ತುಕೊಂಡಿದ್ದಾರೆ ಕೇವಲ ಬರಹಗಳಿಂದ ನಮ್ಮ ಹಕ್ಕು ಮತ್ತು ಅಧಿಕಾರವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಗೊತ್ತಾಗಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ದೊಡ್ಡ ಜಿಲ್ಲೆ ಮತ್ತು ಇಲ್ಲಿ ಇರುವಂತಹ ಜನರು ಬಹಳ ಸೌಮ್ಯ ಸ್ವಭಾವದವರು ಆದರೆ ಅದೇ ನಮ್ಮ ವೀಕ್ನೆಸ್ಸು ಅಂತ ಅನ್ಸೋದಕ್ಕೆ ಶುರುವಾಗಿದೆ ಯಾಕೆ ಅಂತಂದರೆ ನಾವು ಬೇರೆಯವ್ರ ಥರ ಬೀದಿಯಲ್ಲಿ ನಿಂತು ಹೋರಾಟ ಮಾಡೋರಲ್ಲ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಹಾರಾಟ ಚೀರಾಟ ನಮ್ಮಲ್ಲಿ ನಡೆಯಲ್ಲ ಆದ್ದರಿಂದಲೇ ನಮ್ಮಲ್ಲಿ ಇಲ್ಲಿಯವರೆಗೆ ಒಂದು ಆಸ್ಪತ್ರೆಯನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಇನ್ನು ಮುಂದೆ ನಾವು ಸುಮ್ಮನೆ ಕುಳಿತುಕೊಂಡರೆ ನಮ್ಮಂತಹ ಲೂಸರ್ಸ್ ಯಾರು ಇಲ್ಲ ಅಂತ ಅನ್ಸುತ್ತೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಇರುವಂತಹ ಜಿಲ್ಲೆ ನಮ್ದು ಒಂದ್ ಅಲ್ಲ ಎರಡು ಸರಿ ಅಲ್ಲ ಐದಾರು ಸರಿ ಶಾಸಕರಾಗಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂತವ್ರು ಇಂತಹ ದೊಡ್ಡ ದೊಡ್ಡ ರಾಜಕಾರಣಿಗಳು ಹುಲಿಗಳು ಸಿಂಹಗಳು ಇರುವಂತಹ ನಮ್ಮ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಇಲ್ಲ ಅಂತಂದ್ರೆ ಅದಕ್ಕಿಂತ ದೊಡ್ಡ ನಾಚಿಕೆಗೇಡಿನ ವಿಚಾರ ಮತ್ತೊಂದು ಯಾವುದೂ ಇಲ್ಲ ಕೇವಲ ಪಳ್ಳು ಭರವಸೆಗಳಿಗೆ ಆಶ್ವಾಸನೆಗಳಿಗೆ ಹತ್ತು ದಿನದಲ್ಲಿ ಮುಖ್ಯಮಂತ್ರಿಗಳು ಬಂದ್ಬಿಡ್ತಾರೆ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಇಪ್ಪತ್ತು ಎಕರೆ ಜಮೀನು ರೆಡಿ ಮಾಡಿಬಿಟ್ಟಿದೀವಿ ಅಲ್ಲೊಂದು ದೊಡ್ಡ ಆಸ್ಪತ್ರೆ ಕಟ್ಬಿಡ್ತೀವಿ ಶಿರ್ಸಿಯಲ್ಲಿ ಕಟ್ತೀವಿ ಕುಮಟಾದಲ್ಲಿ ಕಟ್ತೀವಿ ಇನ್ನೊಂದು ಕಡೆ ದಾಂಡೇಲಿಯಲ್ಲೂ ಕಟ್ತೀವಿ ಈ ರೀತಿಯಾದಂತಹ ಪಳ್ಳು ಭರವಸೆ ಆಶ್ವಾಸನೆಗಳನ್ನ ಉತ್ತರ ಕನ್ನಡ ಜಿಲ್ಲೆಯ ಜನ ನಂಬಬೇಡಿ ಎಲ್ಲಿಯವರೆಗೆ ಶಂಕುಸ್ಥಾಪನೆ ಆಗೋದಿಲ್ವೋ ಎಲ್ಲಿಯವರೆಗೆ ಈ ವಿಚಾರದಲ್ಲಿ ಒಂದು ಸಮಯವನ್ನು ನಮ್ಮ ಸರ್ಕಾರಗಳು ನಿಗದಿ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನಾವೇನಾದರೂ ಸುಮ್ಮನಾದರೆ ಇವತ್ತಲ್ಲ ಇನ್ನು ಹತ್ತು ವರ್ಷ ಹೋದರೂ ನಮ್ಗೆ ಆಸ್ಪತ್ರೆ ಸಿಗೋದಿಲ್ಲ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಜನತೆ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟ ನಡೆಸುವಂತಹ ಸಮಯ ಬಂದಿದೆ ನಾವು ಕೂಡ ನಮ್ಮ ಹೋರಾಟವನ್ನು ದಾಖಲಿಸಬೇಕಾಗಿದೆ ಕೇವಲ ಭಾಷಣಗಳಿಗೆ ಮಾತುಗಳಿಗೆ ಮಾರು ಹೋಗದೆ ನಮಗೆ ಬೇಕಾಗಿರೋದನ್ನ ಪಡೆಯುವುದರ ನಿಟ್ಟಿನಲ್ಲಿ ಮುಂದಿನ ಚುನಾವಣೆಯ ಒಳಗಾಗಿ ಮುಂದಿನ ವಿಧಾನಸಭೆ ಚುನಾವಣೆಯ ಒಳಗಾಗಿ ಆಸ್ಪತ್ರೆ ಕಟ್ಟಿಸಿಕೊಟ್ಟರೆ ಸರಿ ಇಲ್ಲದಿದ್ದರೆ ಅದರ ಪ್ರತಿಫಲವನ್ನ ಯಾರು ನಮ್ಮನ್ನ ಆಳ್ತಾ ಇದ್ದಾರೋ ಯಾರನ್ನ ನಾವು ಪದೇ ಪದೇ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾವೋ ಕಳಿಸ್ತಾ ಇದ್ದೀವೋ ಅವರು ಅನುಭವಿಸಲೇಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಚುನಾವಣೆಯ ಸಂದರ್ಭ ನಮಗೆ ಒಂದು ಸುಸಂದರ್ಭ ಇದನ್ನು ನಾವು ಸರಿಯಾಗಿ ಬಳಸಿಕೊಳ್ಬೇಕಾಗಿದೆ ಮತ್ತು ಇದನ್ನೇ ಮುಂದಿಟ್ಟುಕೊಂಡು ನಾವು ಆಸ್ಪತ್ರೆಯನ್ನು ಪಡೆಯಲೇಬೇಕಾಗಿದೆ ಇವತ್ತು ನಾವೆಲ್ಲರೂ ಒಟ್ಟಾಗಿ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಶನಿವಾರ ಜುಲೈ ಮೂವತ್ತನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಸಂಪೂರ್ಣವಾಗಿ ಭಾಗವಹಿಸಬೇಕು ಅದರಲ್ಲೂ ಕೂಡ ಬಹಳಷ್ಟು ಉತ್ತರ ಕನ್ನಡ ಜಿಲ್ಲೆಯ ವಾಸಿಗಳು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಅವರೆಲ್ಲರೂ ಕೂಡ ಈ ಹೋರಾಟಕ್ಕೆ ಬಂದು ಕೈಜೋಡಿಸಲೇಬೇಕು ಬಹಳ ದೊಡ್ಡ ದೊಡ್ಡ ಪ್ರಭಾವಿಗಳು ಮತ್ತು ಉತ್ತರ ಕನ್ನಡ ಜಿಲ್ಲೆಯವರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆ ಮೂಲಕ ನಮ್ಮ ಒತ್ತಾಯ ಒಗ್ಗಟ್ಟಿನಿಂದ ಮಾಡಬೇಕಾಗಿದೆ ನಾನು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀನಿ ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಜುಲೈ ಮೂವತ್ತು ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಥ್ಯಾಂಕ್ ಯು